ಮಾತು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ನೋಡ್ತಾ ಇರೋರು ಎಲ್ಲರೂ ಆಶೀರ್ವಾದ ಮಾಡಿ. ನಾಲ್ಕನೇ ಸಿನಿಮಾ, ಸಿನಿಮಾ ಹೆಸರು ಬಂದು ಹಯಗ್ರೀವ ಅಂತ. ಆ್ಯಂಡ್ ನಮ್ಮ ಹಿಟ್ ಡೈರೆಕ್ಟರ್ ನಂದಕಿಶೋರ್ ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವೈದ್ಯ ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಗಂಗಾಧರ್ ಸರ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇಡೀ ಎಂಟೈರ್ ಟೀಮ್ಗೆ ವಿಶ್ ಮಾಡಿ ಆ್ಯಂಡ್ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಪ್ರಿಪ್ರೇಷನ್ ಬಗ್ಗೆ ಇವಾಗ ಆಲ್ರೆಡಿ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ, ಮಾಡಿಸ್ತಾ ಇದ್ದಾರೆ. ಒಂಚೂರು ಟೋನ್ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ವರ್ಕ್ ಮಾಡ್ತಾ ಇದ್ದೀವಿ, ಜಾಸ್ತಿ ಏನು ಹೇಳಲ್ಲ. ನಿಮಗೆ ಫಸ್ಟ್ ಲುಕ್ ತೋರಿಸ್ತೀವಿ ಶೀಘ್ರದಲ್ಲಿ. ಫ್ಯಾಂಟಸಿ ಅಂತ ಬಂದಾಗ ಯಾವ ಥರ ಇರುತ್ತೆ, ನಿಮ್ಮ ಲುಕ್ ಚೇಂಜ್ ಆಗಿರುತ್ತಾ, ಯಾವ ಹೊಸ ಲುಕ್ ಅಲ್ಲಿ ಏನಾದರೂ ಕಾಣಿಸ್ಕೊತಾರೆ? ಹೌದು, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಎರಡು ಮೂರು ಶೇಡ್ ಅಲ್ಲಿ ಕಾಣಿಸ್ಕೊಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಶೇಡ್ಗೆ ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಲುಕ್ ನಿಮಗೆ ಆದಷ್ಟು ಬೇಗ ನೋಡ್ತೀರಾ? ಒಂದು ಅಂದ್ರೆ ಮೂರ್ತಿ ದಿನ ಈ ತರ ನೆಗೆಟಿವ್ ಅಲ್ಲ ಬಟ್ ಪಾಸಿಟಿವ್ ಏನೇ, ನಿಮ್ನ ತುಂಬಾ ಜಾಸ್ತಿ ವರ್ಷಕ್ಕೆ ಒಂದ್ಸರಿ ಏನಾದ್ರು ನೋಡ್ಲೇಬೇಕು ಅಂತ ಅಭಿಮಾನಿಗಳು ಇಷ್ಟಪಡ್ತಾರೆ. ಬಟ್ ಆದ್ರೆ ಸಿನಿಮಾಗಳು ಸ್ವಲ್ಪ ಲೇಟ್ ಆಗ್ತದೆ, ನಮಗೂ ಬೇಜಾರು. ಇಲ್ಲ, ಒಂಚೂರು ಲೇಟ್ ಆಗ್ತಾ ಇದೆ, ಬಟ್ ಏನು ದಬಾಕಿದ್ದೀವಿ ಏನು ಮಾಡಿದ್ದೀವಿ ಅಂತ ನೀವೆಲ್ಲರೂ ನೋಡಿ ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ. ಎಲ್ಲರೂ ಆಶೀರ್ವಾದ ಮಾಡಿ. ಒಂಚೂರು ಲೇಟ್ ಆಯಿತು ಸತ್ಯ, ಬಟ್ ಕರೆಕ್ಷನ್ಸ್ ಮಾಡ್ಕೊತೀನಿ. ಇನ್ಯಾವತ್ತೂ ಲೇಟ್ ಆಗಲ್ಲ, ಹಯಗ್ರೀವಾಯಿಂದ ಲೇಟ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ಮೇಲೆ ಯಾವತ್ತೂ ಲೇಟ್ ಆಗಲ್ಲ. ದಿಸ್ ವಿಲ್ ಬಿ ದಿ ಲಾಸ್ಟ್ ಮೂವಿ ಲೇಟ್ ಆಗಿರುವಂಥ ಮೂವಿ. ಸಮಸ್ಯೆ ಹೇಳ್ಕೊಂಡ್ರೆ ಒಂದು ರೀಸನ್ ಆಗೋಗುತ್ತೆ. ಸೊ ಏನು ಹೇಳೋದಕ್ಕೆ ಇಷ್ಟ, ಶೂಟಿಂಗ್ ಶೆಡ್ಯೂಲ್ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು, ಸೂಪರ್ ಆಗಿತ್ತು.